ಶ್ರೀ ಗುರುಭ್ಯೋ ನಮಃ. ಹರಿ ಇ ಓಂ. ವರಾಹಮಿಹಿರರ ಬೃಹಜಾತಕದ ಮೊದಲನೇ ಅಧ್ಯಾಯದ ರಾಶಿಪ್ರಭೇದ ಅಧ್ಯಾಯದ ಮೂರನೇ ಶ್ಲೋಕದಲ್ಲಿ ಕೊನೆಯ ಪಾದದಲ್ಲಿ ಎತ್ತಸ್ಯ ಪಕ್ತಿಂ ಸಮಭಿವ್ಯನಕ್ತಿ ಅಥವಾ ಎತ್ತಸ್ಯ ಪಂಕ್ತಿಂ ಸಮಭಿವ್ಯನಕ್ತಿ ಅನ್ನುವ ಎರಡು ಅಭಿಪ್ರಾಯಗಳು ಕಂಡುಬರುತ್ತೆ. ಲಘು ಜಾತಕದಲ್ಲಿ ಪಂಕ್ತಿಂ ಅಂತ ಕೆಲವು ವ್ಯಾಖ್ಯಾನಗಳಲ್ಲಿ ಪಂಕ್ತಿಂ ತೆಗೆದುಕೊಂಡಿದ್ದಾರೆ, ಕೆಲವರು ಪಕ್ತಿಂ ಅಂತಾರೆ. ಪಕ್ತಿಂ ಅಂತ ಹೇಳಿದಾಗ ಪಕ್ತಿ ಅಂದರೆ ಫಲ ಪರಿಪಾಕ ಕಾಲ ಅಂತ ಅರ್ಥ ಬರ್ತದೆ. ಇದನ್ನ ದಶಾಧ್ಯಾಯ ವ್ಯಾಖ್ಯಾನದಲ್ಲೂ ಪಕ್ತಿ ಅನ್ನುವ ವಿಚಾರವನ್ನೇ ನಾನು ತೆಗೆದುಕೊಂಡು ವಿವರಿಸಿದ್ದೆ. ಕರ್ಮ ಉಪಾರ್ಜಿತಂ ತಸ್ಯ ಪಕ್ತಿಂ ಅಂದ್ರೆ ಪಾಕ ಅಂದ್ರೆ ಪೂರ್ವ ಜನ್ಮಾರ್ಜಿತವಾದಂತಹ ಕರ್ಮ ಸಮೂಹವನ್ನು ತೋರಿಸುತ್ತೆ ಅನ್ನುವ ಒಂದು ಶಬ್ದ ಪಂಕ್ತಿಯಾಗಿದ್ರೆ, ಇನ್ನು ಸತ್ ಆದಿ ಕರ್ಮಗಳೇನಿದೆ ಅದರ ಪಕ್ತಿಂ ಸಮಭಿವ್ಯನಕ್ತಿ ಎಂದಾಗ ಪೂರ್ವಾರ್ಜಿತವಾದ ಶುಭಾಶುಭ ಫಲಗಳ ಅನುಭವ ಕಾಲವನ್ನು ನಿರೂಪಿಸುವಂತಹ ಶಾಸ್ತ್ರ ಅಂತ ಹೇಳುವಂಥದ್ದು ಇಲ್ಲಿ ಪಕ್ತಿ ಅನ್ನುವಂಥದ್ದು ಬರ್ತದೆ. ಅಂದರೆ ಪಾಕ ವಿಪಾಕ ಅದನ್ನು ಹೇಳುವಂತಹ ಒಂದು ವಿಚಾರ ಅನ್ನೋದು ಇಲ್ಲಿ ಇರ್ತದೆ. ಇನ್ನು ಪಂಕ್ತಿ ಅನ್ನುವಂಥದ್ದು ಹೇಗೆ ಅನ್ವಯ ಆಗ್ತದೆ ಅನ್ನೋದಕ್ಕೆ ಒಂದು ಇಷ್ಟು ವಿವರಣೆಗಳನ್ನು ನೋಡಬೇಕಾಗುತ್ತೆ. ಅದನ್ನು ವೇದದ ಮುಖೇನ ನಮಗೆ ಶತಪಥ ಬ್ರಾಹ್ಮಣದಲ್ಲಿ ಒಂದಿಷ್ಟು ವಿವರಣೆ ಇದಕ್ಕೆ ಸಿಗ್ತದೆ. ಅದು ತುಂಬ ಸಮಂಜಸ ಅಂತ ಕೂಡ ನನಗೆ ಅನಿಸ್ತದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ. ಎರಡೂ ಸ್ವಾಗತ, ಪಕ್ತಿನೂ ಸ್ವಾಗತ, ಪಂಕ್ತಿನೂ ಸ್ವಾಗತ. ಯಾಕೆಂದರೆ ಮೂಲ ವರಾಹಮಿಹಿರ ಏನು ಹೇಳಿದ್ನೋ ನಮಗಂತೂ ನಿಖರವಾಗಿ ಇದನ್ನೇ ಹೇಳಿದಾನೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಒಂದಿಷ್ಟು ಶಾಸ್ತ್ರದ ವಿವರಣೆಯನ್ನು ನೋಡಿಕೊಂಡು ಸರಿಯಾಗಿ ಅನ್ವಯ ಆಗುವಂಥದ್ದನ್ನು ನಮಗೆ ಸೂಕ್ತವಾಗುವಂಥದ್ದನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ಇನ್ನೊಂದು ಕೋನದಲ್ಲಿ ಪಂಕ್ತಿ ಹೇಗಾಗ್ತದೆ ಅನ್ನೋದನ್ನ ಚಿಂತನೆ ಮಾಡೋಣ. ಸಂವತ್ಸರ ಪ್ರಜಾತಿ ಮತ್ತು ತ್ರೈವೇದಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಬ್ರಹ್ಮನಿಶ್ವಸಿತ ವೇದ ಅಂತ ಏನು ಹೇಳ್ತೇವೆ, ಬ್ರಹ್ಮನಿಂದ ಬಂದಿರುವಂತಹದ್ದು ಅಥವಾ ಪ್ರಜಾಪತಿಯಿಂದ ಬಂದಿರುವಂತಹದ್ದು ಅಂತ ವೇದ ಭಾಗವನ್ನು ಏನು ಹೇಳ್ತೀವಿ ಅದರ ಬಗ್ಗೆ ಹೇಳಬೇಕಾದ್ರೆ ಶತಪಥ ಬ್ರಾಹ್ಮಣವು ಹೀಗೆ ಹೇಳ್ತದೆ. ಸಂವತ್ಸರೋ ವೈ ಪ್ರಜಾಪತಿ ರಗ್ನಿಹಿ ಅಥ ಸ ಸರ್ವಾಣಿ ಭೂತಾನಿ ಪರ್ಯೇಕ್ಷತ್ ಸತ್ರಯ್ಯಾಮಿಯ ವಿದ್ಯಾಯಾಂ ಸರ್ವಾಣಿ ಭೂತಾನ್ಯ ಪಶ್ಯತ್ ಅತ್ರ ಹಿ ಸರ್ವೇಷಾಂ ಛಂದಸಾಮಾತ್ಮ ಸರ್ವೇಷಾಂ ಸ್ತೋಮಾನಾಂ ಸರ್ವೇಷಾಂ ಪ್ರಾಣಾನಾಂ ಸರ್ವೇಷಾಂ ದೇವಾನಾಂ ಏತದ್ವಾ ಅಸ್ತಿ ಏತದ್ಯ ಅಮೃತಂ ಯದ್ಯ ಅಮೃತಂ ತದ್ದಿ ಅಸ್ತಿ ಏತದು ತದ್ಯನ್ಮತ್ಯಂ ಸ ಐಕ್ಷತ್ ಪ್ರಜಾಪತಿ ತ್ರಯಾಂ ವಾ ವಿದ್ಯಾಯಾಂ ಸರ್ವಾಣಿ ಭೂತಾನಿ ಹಂತತ್ರಯೀಮೇವ ವಿದ್ಯಾಮಾತ್ಮಾನಂ ಅಭಿ ಸಂಸ್ಕರವಾ ಇತಿ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಅಗ್ನಿಯೇ ಸಂವತ್ಸರ ಪ್ರಜಾಪತಿ ಆಗಿತ್ತು. ಆ ಸಂವತ್ಸರ ಪ್ರಜಾಪತಿಯು ಸಂಪೂರ್ಣ ಭೂತಗಳನ್ನು ನಾಲ್ಕು ಕಡೆಯಿಂದ ದಿಟ್ಟಿಸಿ ನೋಡಿತು. ಭೂತಗಳು ಅಂದರೆ ಜೀವಿಗಳು ಅಂತ ತೆಗೆದುಕೊಳ್ಬಹುದು ಅಥವಾ ಪಂಚಭೂತಗಳು ಅಂತ ತೆಗೆದುಕೊಳ್ಬಹುದು. ಆ ಸಂವತ್ಸರ ಪ್ರಜಾಪತಿ ಏನಿದೆ ಅದು ಮೂರು ವೇದಗಳ ಗರ್ಭದಲ್ಲಿ ಸಂಪೂರ್ಣ ಭೂತಗಳನ್ನು ನೋಡುತ್ತದೆ. ಇದೇ ತ್ರೈವೇದದ ಗರ್ಭದಲ್ಲಿ ಪ್ರಜಾಪತಿಯು ಸಂಪೂರ್ಣ ಛಂದಸ್ಸುಗಳ ಆತ್ಮವನ್ನು ನೋಡ್ತದೆ, ಸಂಪೂರ್ಣ ಸ್ತೋಮಗಳ ಆತ್ಮವನ್ನು ನೋಡುತ್ತೆ, ಸಂಪೂರ್ಣ ಪ್ರಾಣಗಳ ಆತ್ಮವನ್ನು ನೋಡುತ್ತೆ, ಸಂಪೂರ್ಣ ದೇವತೆಗಳ ಆತ್ಮವನ್ನು ನೋಡುತ್ತದೆ. ಜೊತೆಗೆ ಈ ತ್ರೈವೇದವು ಅಸ್ಥಿ ಲಕ್ಷಣವಾಗಿರ್ತದೆ. ಅಸ್ಥಿ ಅಂದ್ರೆ ಇದೆ ಅನ್ನುವ ಲಕ್ಷಣ. ಅಸ್ಥಿ ತದ್ದಿ ಅಸ್ಥಿ ಯದ್ದಿ ಅಮೃತಂ ತದ್ದಿ ಅಸ್ಥಿ. ಇದು ಅಮೃತವಾಗಿದೆ, ಇದು ಅಮೃತವಾದ ಕಾರಣ ಸದಾಕಾಲ ಇರ್ತದೆ, ಅಸ್ಥಿ ಅನ್ನುವ ಲಕ್ಷಣವನ್ನು ಹೊಂದಿರ್ತದೆ. ಅಂದ್ರೆ ಯಾವುದು ಅಮೃತವಾಗ್ತದೋ, ಮೃತ ಅಲ್ಲ ಅಮೃತ, ಅದು ಅಸ್ಥಿ ಅಂದ್ರೆ ಸತ್ತೆ ಅಂತ ಏನು ಹೇಳ್ತೀವಿ, ಸತ್ತೆ, ಅದರ ಸತ್ತೆ ಅಥವಾ ಅಸ್ತಿತ್ವವು ಇದ್ದೇ ಇರ್ತದೆ. ಹಾಗಾಗಿ ಇದೇ ಅದಾಗಿದೆ ಅನ್ನುವ ರೀತಿಯಲ್ಲಿ ಅಂದ್ರೆ ಮರ್ತ್ಯವಾಗಿದೆ. ಯಾವುದು ಈ ಅಮೃತದಿಂದನೇ ಮರ್ತ್ಯ ಬಂದಿದ್ದು. ಏತದು ತದ್ಯನ್ ಮರ್ತ್ಯಂ, ಆ ಅಮೃತವೇ ಸತ್ತೆ ಆಗಿತ್ತು, ಅದೇ ಮರ್ತ್ಯವಾಗಿದೆ ಅನ್ನುವಂತಹ ಒಂದು ಮಂಡನೆ ಸಿಗ್ತದೆ. ಪ್ರಜಾಪತಿಯು ಈ ರೀತಿ ಈ ತ್ರೈವಿಧ್ಯೆಯ ಗರ್ಭದಲ್ಲಿರುವಂತಹ ಛಂದಸ್ತೋಮಾದಿಗಳ ಆತ್ಮದಲ್ಲಿ ಪ್ರತಿಷ್ಠಿತವಾಗಿರುವುದನ್ನು ಕಂಡು, ತ್ರೈವಿಧ್ಯೆ ಅಂತ ಏನು ಕರಿತೀವಿ, ಆ ತ್ರೈವಿಧ್ಯೆಯ ಗರ್ಭದಲ್ಲಿರುವಂತಹ ಛಂದಸ್ಸು ಸ್ತೋಮಾದಿಗಳು ಅವು ಆತ್ಮದಲ್ಲಿ ಪ್ರತಿಷ್ಠಿತವಾಗಿದೆ ಅನ್ನೋದನ್ನು ಕಂಡು ಒಂದು ಸಂಕಲ್ಪ ಮಾಡ್ತದೆ. ನಾನು ಈ ತ್ರೈವಿದ್ಯೆಯಿಂದಲೇ ನನ್ನ ಆತ್ಮದ ಸಂಸ್ಕಾರವನ್ನು ಮಾಡುವೆ, ಈ ಮೂರು ವಿದ್ಯೆಗಳನ್ನು ಬಳಸಿ ಆತ್ಮ ಸಂಸ್ಕಾರವನ್ನು ಮಾಡುವೆ ಅಂತ ಹೇಳಿ ಪ್ರಜಾಪತಿ ಸಂವತ್ಸರ ಪ್ರಜಾಪತಿ ಹೇಳ್ತಾರೆ. ಆಗ
ಎರಡನೇ ವಾಕ್ಯ ಹೀಗೆ ಬರ್ತದೆ, ಸರುಚೋ ವ್ಯವಹತ್ ದ್ವಾದಶ ಬೃಹದಿ ಸಹಸ್ರಾಣಿ ಏತಾವತ್ಯೋ ಹಚ್ಚೋ ಯಾ ಪ್ರಜಾಪತಿ ಸೃಷ್ಟಾ ತಾಸ್ ತ್ರಿಗುಂಶತ್ತಮೇ ವ್ಯೂಹೆ ಪಂಕ್ತಿಷ್ವತಿಷ್ಠಂತ ತಾ ಯತ್ ತ್ರಿಗುಂಶತ್ತಮೇ ವ್ಯೂಹೆ ತಿಷ್ಠಂತ ತಸ್ಮಾತ್ ತ್ರಿಗುಂಶನ್ಮಾಸಸ್ಯ ರಾತ್ರಿಯ ಅಥ ಯತ್ ಪಂಕ್ತಿಷು ತಸ್ಮಾತ್ ಪಾಂಕ್ತ ಪ್ರಜಾಪತಿ ತಾ ಅಷ್ಟಾಶತಗುಂಶತಾನಿ ಪಂಕ್ತಯೋ ಭವನ್ ಅಂತ. ಅಂದರೆ ಸಂವತ್ಸರ ಪ್ರಜಾಪತಿಯು ತನ್ನ ಸಂಕಲ್ಪವನ್ನು ಕಾರ್ಯರೂಪದಲ್ಲಿ ಪರಿಣತಗೊಳಿಸಲಿಕ್ಕಾಗಿ 12 ಬೃಹತಿ ಸಹಸ್ರ ಸಂಖ್ಯೆಯಿಂದ ರುಚಿಗಳ ವ್ಯೂಹನ ಮಾಡ್ತದೆ. ರುಚಿಗಳನ್ನು ಒಂದು ವ್ಯೂಹನ ಅಂತ ಹೇಳಿದ್ರೆ ಒಂದು ವ್ಯೂಹ ರೂಪದಲ್ಲಿ ನೋಡುವಂಥದ್ದು ಅಥವಾ ಅದನ್ನು ತಯಾರು ಮಾಡುವಂಥದ್ದು, ಈ ರೀತಿಯಲ್ಲಿ ವ್ಯೂಹನ ಮಾಡುವಂಥದ್ದು ಅಥವಾ ಇರುವುದನ್ನು ಒಂದು ವ್ಯೂಹವಾಗಿ ಜೋಡಿಸುವಂಥದ್ದು. ಬೃಹತಿ ಛಂದಸ್ಸಿನಲ್ಲಿ 36 ಅಕ್ಷರಗಳಿವೆ. ಹಾಗಾಗಿ ಋಗ್ವೇದದಲ್ಲಿ 36 × 12,000, ಹಿಂದಿನ ಕಾಲದಲ್ಲಿ 12,000 ಮಂತ್ರಗಳಿತ್ತು ಅಂತ ಹೇಳ್ತಾರೆ. 36 × 12,000 ಅಂದ್ರೆ 432,000 ಅಕ್ಷರಗಳಾಗುತ್ತೆ. ಪ್ರಜಾಪತಿಯಿಂದ ಮೊದಲಿಗೆ ಉತ್ಪನ್ನವಾದಂತಹ ರುಚಿಗಳು ಇಷ್ಟೇ ಸಂಖ್ಯೆಯಲ್ಲಿ 12,000 ಸಂಖ್ಯೆಯಲ್ಲಿ ಇತ್ತು ಅಂತ ಹೇಳ್ತಾರೆ. ಈ ರುಕ್ಕುಗಳು ಅಥವಾ ರುಚಿಗಳು 30ನೇ ವ್ಯೂಹದಲ್ಲಿ ಪ್ರತಿಷ್ಠಿತವಾಗ್ತವೆ. ಹಾಗಾಗಿ ಒಂದು ತಿಂಗಳಿಗೆ 30 ರಾತ್ರಿಗಳಾಗ್ತವೆ. ಜೊತೆಗೆ ಈ ರುಚಿಗಳು ಪಂಕ್ತಿಗಳಲ್ಲಿ ಪ್ರತಿಷ್ಠಿತವಾಗ್ತವೆ, ಬೇರೆ ಬೇರೆ ಪಂಕ್ತಿಗಳಲ್ಲಿ. ಹಾಗಾಗಿ ಪ್ರಜಾಪತಿಯು ಪಾಂಕ್ತ ಅಂತ ಕರೆಯಲ್ಪಟ್ಟಿದ್ದಾನೆ. ಪಾಂಕ್ತ ಅಂತ ಹೇಳಿದ್ರೆ 5 ಪಟ್ಟು, 5 ಆವೃತ್ತ ಅಥವಾ ಪಂಚಾವಯವ, ಈ ರೀತಿಯಾಗಿ ಅರ್ಥ ಬರ್ತದೆ. ಈ ಪಂಕ್ತಿಗಳು 108 × 100 ಇಲ್ಲಿ ಹೇಳ್ತದೆ. ಅಥಾಯ ಪಂಕ್ತಿಷು ತಸ್ಮಾತ್ ಪಾಂಕ್ತ ಪ್ರಜಾಪತಿ ಅಂತ ಹೇಳಿ ಅಷ್ಟಾಶತಗುಂಶತಾನಿ ಪಂಕ್ತಯೋ ಭವನ್, 108 ಪಂಕ್ತಿಗಳು ಉಂಟಾಗ್ತದೆ. ಅಷ್ಟಾಶತಗುಂ ಶತಾನಿ, 108 × 100 ಅಂದ್ರೆ 10,800 ಸಂಖ್ಯೆಯಲ್ಲಿ ಸಂಪನ್ನವಾದವು. ಪಂಕ್ತಿ ಛಂದಸ್ಸಿಗೆ 5 ಪಾದಗಳಿರ್ತದೆ. ಪ್ರತಿಯೊಂದು ಪಾದದಲ್ಲಿ 8 ಅಕ್ಷರವನ್ನು ಹೊಂದಿರ್ತದೆ. ಒಟ್ಟು 5 × 8 ಅಂದ್ರೆ 40 ಅಕ್ಷರಗಳಾಗುತ್ತೆ. ಹಾಗಾಗಿ ಪಂಕ್ತಿಯ ಲೆಕ್ಕದಂತೆಯೂ ಕೂಡ ಋಗ್ವೇದದಲ್ಲಿ 10,800 × 40 ಅಂತ ಮಾಡಿದ್ರೆ 432,000 ಬಂತು. ಒಂದು ರೀತಿಯಲ್ಲಿ ಬೃಹತಿ ಛಂದಸ್ಸಿನ ರೀತಿಯಲ್ಲಿ 36 ಅಕ್ಷರಗಳು × 12,000 ಮೂಲ ಮಂತ್ರಗಳು ಋಗ್ವೇದದ್ದು ಅಂತ ಕೊಂಡ್ರೆ 432,000 ಆಯ್ತು. ಇನ್ನು ಮುಂದಿನ ಭಾಗದಲ್ಲಿ ಅದನ್ನು ಪಂಕ್ತಿಗಳಲ್ಲಿ ವಿಭಜಿಸಿದಾಗ ನಮಗೆ 12,000 ಹೋಗ್ಬಿಟ್ಟು 10,800 ಮಂತ್ರಗಳು ಅಂತ ಬಂದಾಗ, 10,800 ಮಂತ್ರಗಳು ಪಂಕ್ತಿಯಲ್ಲಿ ವಿಭಜನೆ ಮಾಡಿದಾಗ, ಅಂದ್ರೆ ಪಂಕ್ತಿ ಛಂದಸ್ಸು ಜಾಸ್ತಿ ಇದೆ, ಇನ್ನು 4 ಅಕ್ಷರಗಳು ಜಾಸ್ತಿ ಇರ್ತದೆ, ಅಂದ್ರೆ 40, 10,800 × 40 ಮಾಡಿದ್ರೆ 432,000. ಅಲ್ಲಿಗೆ ಎರಡು ಕೂಡ ಸಮಸಮವಾಗ್ತದೆ. ಈ ಪಂಕ್ತಿ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಜ್ಯೋತಿಷ್ಯದಲ್ಲಿ ಗಣನೆಗೆ ಬರ್ತದೆ. ಅದೇ ಪಂಚಾಂಗ. 5 ಅಂಗಗಳ ಸಂಯೋಜನೆ. ಸದ್ಯೋಜಾತ ಆದಿ ಪಂಚಮುಖದ ರೂಪದಲ್ಲಿ ಕಾಲನ ವ್ಯವಹಾರ ಇರ್ತದೆ. ಸದ್ಯೋಜಾತ ವಾಮದೇವ ಘೋರತ ಪುರುಷ ಈಶಾನ, ಅದಕ್ಕೆ ತಕ್ಕನಾಗಿ ಪಂಚ ಋತುಗಳಲ್ಲಿ ಅದು ವ್ಯವಹರಿಸುತ್ತದೆ. ಷಟ್ ಋತುವಿನಲ್ಲಿ ಮುಂದಿನ ಇನ್ನೊಂದು ಭಾಗ ಕಾಲನ ಇನ್ನೊಂದು ಭಾಗ ವ್ಯವಹರಿಸುತ್ತದೆ. ತತ್ಕಾರಣದಿಂದ 5 ಅಂಗಗಳು ಅದನ್ನ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳೆಂದು ಜ್ಯೋತಿಷ್ಯದಲ್ಲಿ ಅದನ್ನು ವಿಭಾಗ ಮಾಡ್ತಾರೆ. ಅದು ಕೂಡ ಪಂಕ್ತಿಯೇ. ಯಾಕೆ ವಿಭಾಗ ಮಾಡುವಂಥದ್ದು? ಪೂರ್ವಾರ್ಜಿತ ಕರ್ಮಗಳು, ಶುಭ ದೃಢ ಅದೃಢ ದೃಢಾದೃಢ ಕರ್ಮಗಳು ಯಾವ ರೀತಿ ವ್ಯವಹರಿಸ್ತದೆ ಅಂತ ತಿಳ್ಕೊಳ್ಳೋದಕ್ಕಾಗಿ ಈ ಪಂಕ್ತಿ ಬೇಕಾಗ್ತದೆ. ಅದನ್ನು ತಿಳ್ಕೊಳ್ಬೇಕು, ಸಮಭಿವ್ಯನಕ್ತಿ ಅಂತ ಹೇಳಿರುವಂಥದ್ದು, ಅದನ್ನು ತಿಳ್ಕೊಳ್ಬೇಕು ಅಂತ. ಹಾಗಾಗಿ ಪಂಕ್ತಿಯು ಅಷ್ಟಾಶತಗುಂ ಪಂಕ್ತಿಯೋ ಭವನ್, ಈ ಅಷ್ಟಾಶತಗುಂ ಅಂತ ಹೇಳುವಂಥದ್ದೇ 108 ನಕ್ಷತ್ರದ ಪಾದಗಳು. ಅದು ವೇದದ ಋಗ್ವೇದದಲ್ಲೇ ಬರುವಂತಹ 110 ರೀತಿಯಲ್ಲಿ ಶತ ತನ್ನನ್ನೇ ತಾನು ತಿಂದುಕೊಳ್ಳುವಂಥದ್ದು ಅನ್ನುವ ರೀತಿಯಲ್ಲಿ ವಿಭಜನೆಯಾಗಿ ಗುಣಿಸಲ್ಪಟ್ಟು ಪುನಃ ಋಗ್ವೇದ ಅಕ್ಷರ ಸಂಖ್ಯೆಗಳಿಗೆ ಸಮವಾಗ್ತದೆ. ಹಾಗಾಗಿ ಹೇಗೆ ನಾದ ತರಂಗಗಳು ನಕ್ಷತ್ರ ಮಾರ್ಗದ ಮುಖೇನ ವ್ಯವಹರಿಸಿ ಕಿರಣವಾಗಿ ಪರಿವರ್ತನೆ ಆಗುವಂಥದ್ದು, ಭೂಮಿಯಿಂದ ಹೋಗುವಂತಹ ಯಜ್ಞಯಾಗದ ಮುಖೇನ ಹೋಗುವಂತಹ ನಾದ ತರಂಗಗಳು ನಕ್ಷತ್ರ ಮಾರ್ಗದಿಂದ ಕಿರಣ ರೂಪವಾಗಿ ಪರಿವರ್ತನೆಯಾಗಿ ಪುನಃ ಭೂಮಿಗೆ ಪ್ರಸಾರವಾಗುವಂಥದ್ದು, ಈ ರೀತಿಯಾದಂತಹ ಒಂದು ವೈಜ್ಞಾನಿಕ ಪ್ರಕ್ರಿಯೆಯು ಅಲ್ಲಿ ನಡೀತದೆ. ಮುಂದಿನ ಒಂದು ಶತಪಥ ಬ್ರಾಹ್ಮಣದ ವಾಕ್ಯವನ್ನು ನೋಡಿದ್ರೆ, ಅಥೈತರೋ ವೇದೋ ವ್ಯವಹತ್ ದ್ವಾದಶೈವ ಬೃಹತಿ ಸಹಸ್ರಾಣ್ಯಷ್ಟೋ ಯಜುಷಾಂ ಚತ್ವಾರಿ ಸಾಮ್ನಾಂ ಏತಾವತ್ತೈತಯೋ ವೇದಯೋ ಯತ್ ಪ್ರಜಾಪತಿ ಸೃಷ್ಟಂ ತೌ ತ್ರಿಗುಂಶತ್ತಮೇ ವ್ಯೂಹೆ ಪಂಕ್ತಿಷ್ವತಿಷ್ಠೇತಾಂ ತೌ ಯತ್ ತ್ರಿಗುಂಶತ್ತಮೇ ವ್ಯೂಹೆ ತಿಷ್ಠೇತಾಂ
तस्मात् त्रिगमिषन्मासस्य रात्रयः अथ यत्पङ्क्तिषु तस्मात् पाङ्क्तः प्रजापतिः ता अष्टाशतमेव शतानि पङ्क्तयो भवन् 12 ಬೃಹತಿ ಸಹಸ್ರ ಋಗ್ವ್ಯೂಹನದ ಅನಂತರ ಪ್ರಜಾಪತಿಯು ಕ್ರಮವಾಗಿ 8 ಬೃಹತಿ ಸಹಸ್ರ ಸಂಖ್ಯೆಯಲ್ಲಿ ಯಜಸ್ಸು ಹಾಗೂ 4 ಬೃಹತಿ ಸಹಸ್ರ ಸಂಖ್ಯೆಯಲ್ಲಿ ಸಾಮದ ವ್ಯೂಹನ ಮಾಡುತ್ತದೆ. ಅಂದರೆ ಯಜಸ್ಸು ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಯಜಸ್ಗಳು 8,000 ಗುಣಿಸು 36 ಮಾಡಿದರೆ 288,000 ಬರ್ತದೆ. ಅದೇ ಸಾಮಕ್ಕೆ 4,000 ಅಂತ ಹೇಳ್ತಾ ಇದ್ದಾರೆ. 4,000 ಗುಣಿಸು 36 ಮಾಡಿದರೆ 144,000 ಬರುತ್ತೆ. ಇವೆರಡನ್ನು ಕೂಡಿಸಿದ್ರೆ ನಿಮಗೆ ಪುನಃ ಸಿಗುವಂಥದ್ದು 432,000 ಅಕ್ಷರಗಳು. ಅರ್ಥ ಆಯ್ತಾ? 8,000 ಯಜಸ್ ಗುಣಿಸು 36 ಅಂದರೆ 288,000. ಸಾಮದಲ್ಲಿ 4,000 ಗುಣಿಸು 36 ಅಂದರೆ 144,000. ಇವೆರಡನ್ನು ಕೂಡಿಸಿದ್ರೆ ಪುನಃ 432,000 ಅಕ್ಷರಗಳಾಗುತ್ತೆ. ಈ ಎರಡೂ ವೇದಗಳು ಅಂದರೆ ಯಜಸ್ ಮತ್ತು ಸಾಮಕ್ಕೆ ಸಂಬಂಧಪಟ್ಟ ಹಾಗೆ ಇವು 30ನೇ ವ್ಯೂಹದಲ್ಲಿ ಪ್ರತಿಷ್ಠಿತವಾಗ್ತವೆ. ಇವೆರಡೂ ಕೂಡ 30ನೇ ವ್ಯೂಹದಲ್ಲಿ ಪ್ರತಿಷ್ಠಿತವಾದ್ದರಿಂದ ಒಂದು ತಿಂಗಳಿಗೆ 30 ರಾತ್ರಿಗಳಾಗಬಹುದು. ಇದರಿಂದನೇ ನಿಮಗೆ ಮಾಸದ ವಿಭಜನೆ ತಿಳಿಯುತ್ತೆ. ಅಹೋರಾತ್ರದಲ್ಲಿ ಹೋರಾ ಭಾಗದಲ್ಲಿ ಹಾಗೆ ಹೊರೆಯಲ್ಲಿ ರಾತ್ರ ಭಾಗದಲ್ಲಿ ರಾತ್ರಿಯ ಹೊರೆಗಳಲ್ಲಿ ಹಾಗೆ 30 ರಾತ್ರಿಗಳು ನಿಮಗೆ ಸಿಗ್ತದೆ ಒಂದು ಮಾಸದಲ್ಲಿ ಅನ್ನುವುದಕ್ಕೆ ಆಧಾರ ವೇದದಿಂದ ಈ ರೀತಿ ನಮಗೆ ಸಿಗ್ತದೆ. ಯಜಸ್ಸಾಮಗಳು ಪಂಕ್ತಿಗಳಲ್ಲಿ ಪ್ರತಿಷ್ಠಿತವಾಗ್ತವೆ. ಇವೆರಡು ವೇದಗಳು ಯಾವ ರೀತಿ ಅಕ್ಷರಗಳ ಮುಖೇನ ಒಂದು ನಾದ ತರಂಗ ಉತ್ಪಾದನೆಗೆ ಕಾರಣವಾಗ್ತವೆ ಅದನ್ನ ಪಂಕ್ತಿಗಳಲ್ಲಿ ಯಾವ ರೀತಿ ಪ್ರತಿಷ್ಠಾಪಿಸಬೇಕು ಅದನ್ನ ಯಾವ ರೀತಿ ಒಂದು ವ್ಯೂಹದಲ್ಲಿ ಒಂದು ಐದರ ಒಂದು ಗುಣಕದಲ್ಲಿ ಅಥವಾ ಗುಚ್ಛದಲ್ಲಿ ಸಮುಚ್ಚಯದಲ್ಲಿ ಪ್ರತಿಷ್ಠಾಪಿಸುವುದು ಅನ್ನೋದನ್ನ ಒಂದು ರಹಸ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಜಾಪತಿಯನ್ನು ಪಾಂಕ್ತ 5 ಪಟ್ಟು ಅಥವಾ ಪಂಚಾವಯ ಉಳ್ಳವನು ಅಂತ ಕರೆಯಲ್ಪಟ್ಟಿದೆ. ಈ ಪಂಕ್ತಿಗಳು ಸಂಖ್ಯೆಯಲ್ಲಿ ನೋಡಿದರೆ 100 ಪುನಃ ಇಲ್ಲಿ ಅಷ್ಟಾಶತಮ ಶತಾನಿ ಪಂಕ್ತಯೋ ಭವನ್. ಈ ರೀತಿಯಾದ ಕ್ರಮದಲ್ಲೂ ಕೂಡ ನೋಡಿದರೆ 108 × 100 10,800 ಆಗ್ತದೆ. ಯಜಸ್ಸಾಮಗಳಲ್ಲಿ ಪಂಕ್ತಿಯ ಲೆಕ್ಕಾಚಾರದ ಪ್ರಕಾರ 10,800 × 8 ಮಾಡಿದರೆ ಪುನಃ 432,000 ಅಕ್ಷರ ಆಗುತ್ತೆ. ಅದನ್ನು ಸ್ಪಷ್ಟವಾಗಿ ಇದನ್ನು ಎರಡು ಸತಿ ಬೇರೆ ಕ್ರಮದಲ್ಲಿ ಇದನ್ನು ವಿವರಿಸಿ ಶತಪಥದಲ್ಲಿ ಹೇಳಿದ್ದಾರೆ. ತೇ ಸರ್ವೇ ತ್ರಯೋ ವೇದ ದಶ ಚ ಸಹಸ್ರಾಣ್ಯಷ್ಟೋ ಚ ಶತಾನ್ಯಶೀತೀನಾಮ ಭವನ್ ಸ ಮುಹೂರ್ತೇನ ಮುಹೂರ್ತೇನಾಶೀತೀನ್ ಪ್ರಾಪ್ನಾತ್ ಮುಹೂರ್ತೇನ ಮುಹೂರ್ತೇನಾಶೀತಿ ಸಮಪದ್ಯತ್ ಸ ಏಷು ತ್ರಿಷು ಲೋಕೇಶೂಖಾಯಾಂ ಯೋನೌ ರೇತೋ ಭೂತಮಾತ್ಮಾನಮಾಸಂಚತ್ ಛಂದೋಮಯಗುಂ ಸ್ತೋಮಮಯಂ ಪ್ರಾಣಮಯಂ ದೇವತಾಮಯಂ ತಸ್ಯಾರ್ಧಮಾಸೇ ಪ್ರಥಮ ಆತ್ಮ ಸಮಸ್ಕ್ರಿಯತ ದವೀಯಸಿ ಪರೋ ದವೀಯಸಿ ಪರಃ ಸಂವತ್ಸರ ಏವ ಸರ್ವಕೃತ್ಸ್ನ ಸಮಸ್ಕ್ರಿಯತ. ಸ್ವಲ್ಪ ಜಟಿಲವಾದ ಋಕ್ಕು ಇದು. ಈ ರೀತಿ ಹಿಂದಿನ ಋಕ್ಕುಗಳಲ್ಲಿ ಹಿಂದಿನ ವಾಕ್ಯಗಳಲ್ಲಿ ನೋಡಿದ ಹಾಗೆ ಋಕ್ಕುಗಳು 12,000 ಯಜುಹು 8,000 ಸಾಮ 4,000 ಈ ರೀತಿಯಾದಂತಹ 3 ಲೆಕ್ಕ ನಮಗೆ ಸಿಕ್ತು. 12,000 8,000 4,000 ಅಂತ ಈ 3 ವೇದಗಳನ್ನು ಒಗ್ಗೂಡಿಸಿ 24 ಬೃಹತಿ ಸಹಸ್ರ ಸಂಖ್ಯೆ ಆಯಿತು. ಇದೇ 24 ಬೃಹತಿ ಸಹಸ್ರ ಸಂಖ್ಯೆಗಳೇ ನಮಗೆ ಒಂದು ದಿನದ ಹೋರೆಗೆ 24 ಹೋರೆಗಳಿಗೆ ಒಂದೊಂದು ಹೋರೆಗಳಿಗೆ ಸಹಸ್ರ ಬೃಹತಿಗಳನ್ನ ಅನ್ವಯ ಮಾಡಿದರೆ ನಮಗೆ 24 ಹೋರೆಗಳಿಗೆ ಹೇಗೆ ಈ ಅಕ್ಷರಗಳು ವ್ಯವಹರಿಸ್ತವೆ ಅಂತ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಒಂದು ಈಗಿನ ಸೆಕೆಂಡ್ಗಳ ಗಣನೆ ಮಾಡುವಂಥದ್ದು, ಒಂದು ಘಟಿಗಳ ಗಣನೆ ಮಾಡುವಂಥದ್ದು ಇನ್ನೊಂದು, ಮತ್ತೊಂದು ವೇದದ ಅಕ್ಷರಗಳ ಮುಖೇನ ಪ್ರತಿಯೊಂದು ಕಾಲವನ್ನು ಅಳತೆ ಮಾಡುವಂತಹ ಒಂದು ವಿಶೇಷವಾದ ವಿಧಾನ ವೇದದಲ್ಲಿ ಕಂಡುಬರುತ್ತೆ. ಅಂದರೆ ತ್ರೈವೇದಗಳಲ್ಲಿ ಒಟ್ಟು ಈ ರೀತಿಯಾಗಿ 12, 8, 4 ಅಂದರೆ 24,000 ಬೃಹತಿ ಅಂದರೆ 36 ಅದನ್ನು ಗುಣಿಸಿದರೆ 864,000 ಬರ್ತದೆ. 432,000 8,2 ಅಂತ ಹೇಳಿದ್ರು ಅದೇ ಬರುವಂಥದ್ದು. 24,000 ಅಂದರೆ 12,000 ಋಗ್ಗು 8,000 ಯಜಸ್ ನಾಲ್ಕು ಸಾವಿರ ಸಾಮ ಇವುಗಳನ್ನು ಕೂಡದಾಗ 24,000 ಬೃಹತಿ ಸಹಸ್ರ ಬಂತು. ಆ 24,000 ಬೃಹತಿ ಸಹಸ್ರ ಅನ್ನೋದಕ್ಕೆ ಬೃಹತಿ ಅಂದ್ರೆ 36 ಅದನ್ನು ಗುಣಿಸಿದ್ರೆ ನಿಮಗೆ ಸಿಗುವಂಥದ್ದು 8,64,000 ಅಕ್ಷರಗಳು ಆಗುತ್ತೆ. ಇದು ಬೃಹತಿ ಲೆಕ್ಕ ಆಯ್ತಾ. ಬೃಹತಿಯಿಂದನೂ ಕೂಡ ಅಳತೆ ಮಾಡೋದಕ್ಕೆ ಸಾಧ್ಯ ಇದೆ. ಇನ್ನು ಪಂಕ್ತಿಯ ಲೆಕ್ಕವನ್ನು ನೋಡೋಣ. ಇದು ಬಹಳ ಮುಖ್ಯವಾಗಿ ಜ್ಯೋತಿಷ್ಯಕ್ಕೆ ಅನ್ವಯ ಆಗುತ್ತೆ. ಬೃಹತಿ ಕೂಡ ಅನ್ವಯ ಆಗುತ್ತೆ, ಆಗಲ್ಲ ಅಂತಿಲ್ಲ. ಎರಡು ಪಂಕ್ತಿಗಳಿಗೆ ಅಂದ್ರೆ 40 × 2 40 ಅಂದ್ರೆ
ಎಂಬತ್ತಾಯ್ತು, ಅಶೀತಿ ಅಂತ ಆಯ್ತು. ಈಗ ಮೂರು ವೇದಗಳ ಅಕ್ಷರಗಳು ಎಷ್ಟು ಬರುತ್ತೆ, ಎಷ್ಟಿತ್ತು ಅಂತ ಹೇಳಿದ್ರೆ, ಇದರಿಂದ ಲೆಕ್ಕ ಹಾಕಿದ್ರೆ 10,800 × 80 8,64,000 ಅನ್ನುವ ರೀತಿಯಲ್ಲಿ ಕೂಡ ಇನ್ನೊಂದು ಲೆಕ್ಕವನ್ನು ಇಲ್ಲಿ ಹೇಳ್ತಾರೆ. 10,800 × 80 ಋಗ್ವೇದದ, ಯಾಕೆಂದ್ರೆ ಮೂರು ವೇದಗಳು ಋಗ್ವೇದದಿಂದ ಬಂದಿರುವಂತ ಒಂದು ಅಭಿಪ್ರಾಯ ಇದೆ. ಅಥರ್ವವೇ ಮೂಲ, ಅದರಿಂದನೇ ಈ ಮೂರು ಬಂದಿರುವಂತದ್ದು ಅಂತಿದೆ. ಯಜುರ್ವೇದವೇ ಪ್ರಧಾನ, ಅದರಿಂದನೇ ಈ ಮೂರು ಬಂದಿರುವಂತದ್ದು. ಪ್ರತಿಯೊಂದು ವೇದವೂ ಅದೇ ರೀತಿ ಅಲ್ಲಲ್ಲಿ ಅಲ್ಲಲ್ಲಿ ಬ್ರಾಹ್ಮಣದಲ್ಲಿ ಹೇಳಲ್ಪಡ್ತದೆ. ವೇದ ಒಂದೇ, ವಿಭಾಗಗಳಷ್ಟೇ ಇವೆಲ್ಲ. ಅಲ್ಲ, 10,800 ಅನ್ನುವ ಒಂದು ಗುಚ್ಛವನ್ನು ತೆಗೆದುಕೊಂಡು ಅದನ್ನ 80 ಗುಣಿಸಿದಾಗ ನಿಮಗೆ ಸಿಗುವಂಥದ್ದು 8,64,000 ಸಂಖ್ಯೆಯಲ್ಲಿ ಅಂತ ಈ ಶತಪಥ ಶ್ರುತಿ ವಾಕ್ಯ. ಒಂದು ದಿನಕ್ಕೆ 30 ಮುಹೂರ್ತಗಳು, ಒಂದು ಮುಹೂರ್ತಕ್ಕೆ 48 ನಿಮಿಷ, ಅಥವಾ ಒಂದು ಗಂಟೆಯ 4/5 ಅನ್ನುವಂತಹ ಭಾಗ ಏನಿದೆ. ಪ್ರಜಾಪತಿ ಒಂದೊಂದು ಮುಹೂರ್ತದಿಂದ ಒಂದೊಂದು 80 ಅಂದ್ರೆ 2 ಪಂಕ್ತಿ ಅಂದ್ರೆ ಅಶೀತಿ, 80 ಅಂತ ಹೇಳಿದ್ರೆ 2 ಪಂಕ್ತಿ ಅಂದ್ರೆ ಅಶೀತಿ ಅಂದ್ರೆ 80 ಅದನ್ನು ಪಡೀತದೆ. ಒಂದೊಂದು ಮುಹೂರ್ತದಿಂದ ಒಂದೊಂದು 80 ಪಡೆಯುತ್ತೆ ಪ್ರಜಾಪತಿ. ಒಂದೊಂದು ಮುಹೂರ್ತದಿಂದ ಒಂದೊಂದು 80 ಸ್ವರೂಪವು ಸಂಪನ್ನವಾಯಿತು. ಅಂದರೆ ಒಂದು ಮುಹೂರ್ತದಲ್ಲಿ ಮಹಾಕಾಲನ 80 ಸೂಕ್ಷ್ಮ ಕಾಲ ವಿಭಾಗಗಳನ್ನು ಹೊಂದುತ್ತದೆ. ಒಂದು ಮುಹೂರ್ತ ಅಂತ ಹೇಳಿದ್ರೆ 48 ನಿಮಿಷ ಅಂದ್ರೆ 2,880 ಸೆಕೆಂಡ್ಗಳು. ಇಲ್ಲಿ ಪ್ರಜಾಪತಿ ಆ ರೀತಿ ನೋಡಿದಾಗ ನಮ್ಮ ಸೆಕೆಂಡ್ಗಳ ಗಣನೆಯಲ್ಲಿ ನಾವು ತೆಗೆದುಕೊಂಡ್ರು ಕೂಡ 2,880 ಸೆಕೆಂಡ್ಗಳು ಭಾಗಿಸು 80 ಅಂತ ಮಾಡಿದ್ರೆ ನಿಮಗೆ 36 ಸೆಕೆಂಡಿಗೆ ಒಂದು ಸಲ ಮಹಾಕಾಲನಿಂದ ಸಂಜ್ಞೆಯನ್ನು ಸ್ವೀಕರಿಸ್ತಾ ಇತ್ತು. ಯಾವುದು? ಪ್ರಜಾಪತಿ. ಇನ್ಸ್ಟ್ರಕ್ಷನ್ ರಿಸೆಪ್ಷನ್ ಇನ್ ಟರ್ಮ್ಸ್ ಆಫ್ ವೇವ್ಸ್ ಬೌಂಡ್ ಟು ಟೈಮ್ ಅಂತ ಹೇಳ್ಬೋದು ಅದನ್ನ. ಯಾವುದು? ಇನ್ಸ್ಟ್ರಕ್ಷನ್ ರಿಸೆಪ್ಷನ್, ರಿಸೀವಿಂಗ್ ಆಫ್ ಇನ್ಸ್ಟ್ರಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ವೇವ್ಸ್ ಬೌಂಡ್ ಟು ದ ಟೈಮ್, ಟೈಮ್ ಡೈಮೆನ್ಷನ್. ಅಂದ್ರೆ ಒಂದು ಸಂವತ್ಸರದಲ್ಲಿ ಕಾಲಗಣಿತದ ಆಧಾರದಲ್ಲಿ ಮುಹೂರ್ತ ಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು, ಎಷ್ಟೋ ಜನ ಸಂವತ್ಸರ ಅಂತ ಹೇಳುವಂಥದ್ದು ವೇದದಲ್ಲಿ ಇಲ್ಲ, ನಾವು ಸಾಂವತ್ಸರಿಕ ಶ್ರಾದ್ದ ಮಾಡಲ್ಲ ಅಂತೆಲ್ಲ ಹೇಳ್ತಾರೆ. ಅದು ಬಹಳ ತಪ್ಪು, ನಿಮ್ಮ ಅಲ್ಪಜ್ಞತೆ. ಬ್ರಾಹ್ಮಣ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಕೊಟ್ಟಿದೆ. ಇನ್ನು ವೇದದಲ್ಲೂ ಕೂಡ ಶ್ರಾದ್ದಕ್ಕೆ ಆಧಾರ ಇದೆ, ಸಾಂವತ್ಸರಿಕ ಶ್ರಾದ್ದಕ್ಕೆ. ಜ್ಯೋತಿಷ್ಯ ಅಂತ ಹೇಳುವಂತ ವೇದಾಂಗವನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಇದು ಅರ್ಥವಾಗುತ್ತಿಲ್ಲ ಅಂದ್ರೆ ಯಾವತ್ತೂ ನಿಮಗೆ ಇದು ಅರ್ಥವಾಗುದಿಲ್ಲ. ಅರ್ಥ ಆಗ್ಲಿಲ್ಲ ಅಂದ್ರೆ ಅದು ಅವರಿಗೆ ನಷ್ಟ ಬಿಟ್ಟರೆ, ಯಾರೇ ಅರ್ಥ ಮಾಡ್ಕೊಳೋದಿಲ್ಲ ಅವರಿಗೆ ನಷ್ಟ ಬಿಟ್ಟರೆ ಬೇರೆಯವರಿಗೆ ನಷ್ಟ ಏನಿಲ್ಲ ಇದರಿಂದ. ಆದ್ರೆ ಮೂಲವನ್ನು ನೋಡಿದ್ರೆ ಸಂವತ್ಸರ ಪ್ರಜಾಪತಿ ಬಗ್ಗೆ ಬಹಳ ಅಗಾಧವಾಗಿ ವೇದಗಳಲ್ಲಿ ಬ್ರಾಹ್ಮಣಗಳಲ್ಲಿ ಹೇಳಿದೆ. ಆ ಸಂವತ್ಸರ ಪ್ರಜಾಪತಿಯ ಲೆಕ್ಕದಂತೆ ಒಂದು ಸಂವತ್ಸರದಲ್ಲಿ ಕಾಲಗಣಿತದ ಆಧಾರದಲ್ಲಿ ಮುಹೂರ್ತ ಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಪ್ರತಿ ಮುಹೂರ್ತಕ್ಕೆ ಪಡೆದಂತಹ ವಿಪಂಕ್ತಿ ಅಥವಾ ಅಶೀತಿ ಅಥವಾ 80 ತೆಗೆದುಕೊಂಡು ಅದನ್ನ ಎಷ್ಟು ದ್ವಿಪಂಕ್ತಿ ಅಂದ್ರೆ 80 ಅದಕ್ಕೆ ಒಂದು ದಿನದ ಮುಹೂರ್ತಗಳು 30 ಅದಕ್ಕೆ ಒಂದು ವರ್ಷ ಎಷ್ಟು 360 80 × 30 × 360 ಮಾಡಿದ್ರೆ ನಿಮ್ಗೆ ಸಿಗುವಂಥದ್ದು 8,64,000 ತ್ರೈವೇದಾಕ್ಷರಗಳು ಅಂತ ಹೇಳ್ತಾರೆ. ಈ ರೀತಿ ತ್ರೈವಿದ್ಯೆಯಿಂದ ತನ್ನ ಆತ್ಮದ ಸಂಸ್ಕಾರವನ್ನು ಮಾಡಿಕೊಂಡು ಪ್ರಜಾಪತಿ ಈ ಮೂರು ಲೋಕಗಳಲ್ಲಿ ವ್ಯಾಪ್ತವಾದ ತ್ರೈಲೋಕ್ಯಾತ್ಮಿಕ ಉಖಾ ಯೋನಿಯಲ್ಲಿ ರೇತೋರೂಪಿ ತನ್ನ ಆ ಆತ್ಮವೀರ್ಯದ ಆಹುತಿ ನೀಡಿತು. ಆ ಆತ್ಮವೀರ್ಯವು ಛಂದೋಮಯ, ಸ್ತೋಮಮಯ, ಪ್ರಾಣಮಯವಾಗಿತ್ತು ಹಾಗೂ ದೇವತಾಮಯವಾಗಿತ್ತು. ಈ ಸಿಕ್ತ ರೇತವನ್ನು ಪಕ್ಷ ಪಕ್ಷದಲ್ಲಿ ಸಂಸ್ಕಾರ ಮಾಡುತ್ತದೆ. ಅಂದ್ರೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಈ ರೀತಿ ಪಕ್ಷ ಪಕ್ಷದಲ್ಲಿ ಸಂಸ್ಕಾರ ಮಾಡ್ತಾ ಹೋಗ್ತದೆ. ಮುಂದುವರೆದು ಅದು ಮಾಸ, ಋತು, ಅಯನ ಈ ಕ್ರಮದಿಂದ ಉತ್ತರೋತ್ತರ ಪ್ರವೃದ್ಧ ಪರಿಮಾಣದಿಂದ ಸಂಸ್ಕಾರ ಮಾಡುತ್ತಾ ಪ್ರಜಾಪತಿಯು ಸಂಪೂರ್ಣ ಸಂವತ್ಸರದ ಸಂಸ್ಕಾರ ಮಾಡಿತು. ಈ ರೀತಿಯಾಗಿ ಒಂದು ಸಂವತ್ಸರದ ಒಂದು ಬೃಹತ್ತಾದ ಒಂದು ಪರಿಕಲ್ಪನೆಯು ನಮಗೆ ಬ್ರಾಹ್ಮಣಗಳಲ್ಲಿ ಸಿಗ್ತದೆ. ಅದರ ತಾತ್ವಿಕ ಅರ್ಥವನ್ನು ಬೇರೆ ಲೇಖನಗಳಲ್ಲಿ ಅಥವಾ ಬೇರೆಯ ಚಿಂತನೆಗಳಲ್ಲಿ ನೋಡಬಹುದು. ಈಗ ಈ ಅಕ್ಷರಾರ್ಥದ ಆಧಾರದಲ್ಲಿ ಎಷ್ಟು ತಿಳಿದುಕೊಳ್ಳುವುದು ಪರ್ಯಾಪ್ತ ಅಂತ ಹೇಳಿದರೆ, ಶ್ರುತಿಯು ಅಗ್ನಿಮೂರ್ತಿಯಾದಂತಹ ಸಂವತ್ಸರ ಪ್ರಜಾಪತಿಯ ಸಂಬಂಧವಾಗಿ ಯಾವ ತ್ರೈವಿದ್ಯೆಯೊಂದಿಗೆ ಹೇಳಲ್ಪಟ್ಟಿದೆಯೋ ಹಾಗೂ ತ್ರೈವಿದ್ಯೆ ಯಾವ ಸಂಸ್ಥಾ ವಿಭಾಗವನ್ನು ಹೇಳಲಾಗಿದೆಯೋ ಅದರ ಏಕಮಾತ್ರ ತಾತ್ಪರ್ಯ ಅಂತ ಹೇಳಿದರೆ, ಇದು ತಾತ್ವಿಕ ವೇದತ್ರಯಿಗೆ ಸಂಬಂಧಿಸಿರುತ್ತದೆ. ಆದಿದೈವಿಕ ನಿತ್ಯ ವೇದದ ಹಾಗೂ ನಿತ್ಯ ವೇದದ ವಿಧಾನದ ಬಗ್ಗೆಯೇ ಶ್ರುತಿಯು ಇಲ್ಲಿ ಸ್ಪಷ್ಟೀಕರಣ ನೀಡುವಂತಹದ್ದನ್ನು ನಾವು ಕಾಣಬಹುದು. ಹಾಗಾಗಿ ಇದನ್ನ ಶಬ್ದಾತ್ಮಕ ವೇದದ ಆಧಾರದಲ್ಲಿ ಪ್ರಯತ್ನ ಸಹಸ್ರಗಳಿಂದಲೂ ಸಮನ್ವಯಗೊಳಿಸುವ ಸಾಧ್ಯವಿಲ್ಲ. ಇದು ತಾತ್ವಿಕ ವೇದ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣವಾದ.
ಇಷ್ಟು ಆಧಾರದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಒಂದು, ಯಾಕೆಂದರೆ ಇಲ್ಲಿ ಕಡಿಮೆ ಶಬ್ದಗಳಲ್ಲಿ ಹೆಚ್ಚು ವಿಷಯವನ್ನು ವರಾಹಮೀರನು ವಿವರಿಸುವ ಅವಶ್ಯಕತೆ ಇದೆ. ಹಾಗಾಗಿ ತಸ್ಯ ಪಂಕ್ತಿಂ ಸಮಭಿವ್ಯನಕ್ತಿ, ಇದಕ್ಕೆಲ್ಲ ಸಂಬಂಧಪಟ್ಟಂಥದ್ದು ಪಂಕ್ತಿಗಳು, ಹಲವಾರು ಪಂಕ್ತಿಗಳು ಬರ್ತವೆ. ಕರ್ಮಾರ್ಜಿತಂ ಪೂರ್ವ ಭವೇ ಸದಾದಿ, ಅದಕ್ಕೆ ಸಂಬಂಧಪಟ್ಟಂತಹ ಪಂಕ್ತಿಗಳು ಯಾವ್ಯಾವಿದಾವೆ ಅನ್ನೋದನ್ನ ಪಂಚಾಂಗ ವಿಭಾಗಗಳನ್ನ ಒಂದು ರೀತಿಯಲ್ಲಿ ತಿಥಿ ವಾರ ನಕ್ಷತ್ರ ಯುವಕರ್ಣ ಅಂತ ಅಂದ್ರೆ, ಇನ್ನೊಂದು ರೀತಿಯಲ್ಲಿ ಐದು ಋತುಗಳು ಮತ್ತೆ ಅದರೊಂದಿಗೆ ವ್ಯವಹರಿಸುವಂತಹ ಆರನೆಯ ಋತು ಹೇಗೆ, ಮತ್ತೆ ಅದೇ ರೀತಿ ಪಂಚ ವಿಭಾಗದಲ್ಲಿ 40 ಅಕ್ಷರಗಳ ಒಂದು ವಿಭಾಗದಲ್ಲಿ ಹೇಗೆ ಅಕ್ಷರ ವೇದಾಕ್ಷರಗಳಿಂದ ಅದನ್ನ ವಿಭಜನೆ ಮಾಡ್ಕೊಂಡು ತಿಳ್ಕೊಳ್ತಾ ಹೋಗ್ಬೋದು. ಇದಕ್ಕೆ ವೇದಕ್ಕೆ ಮತ್ತೆ ಜ್ಯೋತಿಷ್ಯ ವೇದಾಂಗ ಜ್ಯೋತಿಷ್ಯಕ್ಕೆ ಈ ರೀತಿಯಾದಂತಹ ಒಂದು ಗಾಢವಾದ ಸಂಬಂಧವಿದೆ. ಹಾಗಾಗಿ ಪಂಚಾಂಗ ರುದ್ರ ಅಥವಾ ಪಂಚಾಂಗವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪಂಕ್ತಿ, ಅದನ್ನ ಪಂಕ್ತಿ ಛಂದಸ್ಸಿನಿಂದ ಸೂಚ್ಯವಾಗಿ ಪಂಚಾಂಗ ಅಂತ ಹೇಳಲ್ಪಟ್ಟಿದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಇನ್ನೂ ಹೆಚ್ಚಿನ ವಿಶ್ಲೇಷಣೆ ಇಂತಹ ಗ್ರಂಥಗಳನ್ನ ಮಾಡಿಕೊಂಡು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಕಾಲನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲೂ ಕೂಡ ಕಾಲನ ವಿವರಣೆ ಕೊಟ್ಟಿದೆ. ಕಾಲಾತ್ಮ ಅಂತ ನಮಗೆ ದಶಾಧ್ಯಾಯಿ ವ್ಯಾಖ್ಯಾನದಲ್ಲಿ ಕೂಡ ಕಾಲಾತ್ಮದ ವಿವರಣೆ ಬರ್ತದೆ ಒಂದು ಸ್ವಲ್ಪ. ಕಾಲಾಖ್ಯಸ್ಯ ಅಂತ ಹೇಳಿ ಕಾಲಜ್ಞಾನ ಸಾಧನೆ ಇರುವ ಲಗ್ನಿ, ಕಾಲಜ್ಞಾನ ಸಾಧನಕ್ಕೆ ಇವೆಲ್ಲ ಬಹಳ ಮುಖ್ಯವಾಗಿ, ಇದೆಲ್ಲ ಗುರುಮುಖದಿಂದ ಬರುವಂತಹ ಶಾಸ್ತ್ರಾರ್ಥಗಳು ಅಂತ, ಮತ್ತೆ ಗುರುದೇವತಾ ಪ್ರಸಾದದಿಂದ ಪ್ರಕಾಶಿಸಲ್ಪಡುವಂತಹವು, ಆ ರೀತಿಯಾಗಿ ವೇದದ ಕಣ್ಣಾದಂತಹ ಜ್ಯೋತಿಷ್ಯವನ್ನು ವೇದದೊಂದಿಗೆ ಸಮನ್ವಯ ಮಾಡಿಕೊಂಡು ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಮ್ಮ ವಾಕ್ ಶಕ್ತಿಯು ವೃದ್ಧಿ ಆಗ್ತದೆ, ಅದು ಹೇಳುವಂತಹ ಮಾತುಗಳು ನಿಷ್ಫಲವಾಗುವುದಿಲ್ಲ ಅಂತ ಹೇಳಿ, ಈ ರೀತಿಯಾಗಿ ಪಂಕ್ತಿ ಅನ್ನುವ ಶಬ್ದವು ಹೇಗೆ ಇಲ್ಲಿ ಅನ್ವಯವಾಗ್ತದೆ ಅನ್ನೋದರ ಒಂದು ವಿವರಣೆಯನ್ನು ಯಥಾಮತಿ ಉಪಾಸನೆಯಲ್ಲಿಟ್ಟು ಅದನ್ನ ಮಂಥಿಸಿ ವಿದ್ಯಾರ್ಥಿಗಳಿಗಾಗಿ ಮತ್ತೆ ಸಮಾನ ಮನಸ್ಕ ಚಿಂತಕರಿಗಾಗಿ ಈ ಒಂದು ಸಣ್ಣ ಚಿತ್ರೀಕರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ತರ ಒಂದು ಸಣ್ಣ ಚಿತ್ರೀಕರಣದ ಒಂದು ಪ್ರಯತ್ನ ಇದು. ಇನ್ನೂ ಹೆಚ್ಚಿನ ಚಿಂತನೆಗಳು ವಿದ್ವಾಂಸರಿಂದ ಬರಲಿ, ನಡೆಯಲಿ. ತನ್ಮುಖೇನ ವೇದ ಮತ್ತು ಜ್ಯೋತಿಷ್ಯದ ನಡುವೆ ಇರುವ ಒಂದು ಆಳವಾದ ಸಂಬಂಧವು ಪುನಃ ಪ್ರವರ್ಧಮಾನಕ್ಕೆ ಬರಲಿ ಅಂತ ಹೇಳ್ತಾ ಆ ಮಹಾಕಾಲನಲ್ಲಿ ಪ್ರಾರ್ಥಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.